ಸ್ಟೂಡೆಂಟ್ಸ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ನಮ್ಗೊಂದು ಚಾಪ್ಟರ್ ಇದೆ, ಅದೇ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಇದು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ, ಬೆಂಗಳೂರು ಯೂನಿವರ್ಸಿಟಿಗೆ ಇದು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಆ ಚಾಪ್ಟರ್ ಕೂಡ ಇದೆ. ಹಾಗೆ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲ, ಕಾಸ್ಟ್ ಮ್ಯಾನೇಜ್ಮೆಂಟ್, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಎಲ್ಲಾ ಬೆಂಗಳೂರು ಯೂನಿವರ್ಸಿಟೀಸ್ಗೂ ಈ ಚಾಪ್ಟರ್ ಇದೆ. ಆದ್ರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವರಿಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಬೇಸಿಕ್ ಮಾತ್ರ ಇದೆ, ಅದರಲ್ಲಿ ಮೆಟೀರಿಯಲ್ ವೇರಿಯನ್ಸಸ್ ಮತ್ತೆ ಲೇಬರ್ ವೇರಿಯನ್ಸಸ್ ಮಾತ್ರ ಇದೆ. ಅದು 5 ಮಾರ್ಕ್ಸ್ ಮಾತ್ರ ಇದೆ. ಓಕೆನಾ? ಎಷ್ಟು ಮಾರ್ಕ್ಸ್ ಇದೆ? 5 ಮಾರ್ಕ್ಸ್ ಇದೆ. ಸರ್, ವೇರಿಯನ್ಸ್ ಅಂದ್ರೆ ಏನು? ಸರ್, ವೇರಿಯನ್ಸ್ ಅಂತ ಹೇಳಿದ್ರೆ ಡಿಫರೆನ್ಸ್. ವೇರಿಯನ್ಸ್ ಅಂದ್ರೆ ಏನು? ಡಿಫರೆನ್ಸ್. ಈಗ ಕಿರಣ್ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೊರಡ್ತಾನೆ, ಒಂದು ಯಾವ್ದೋ ಒಂದು ವಸ್ತುನ. ಅವನು ಮಾರ್ಕೆಟ್ ಅಲ್ಲಿ ಹೋಗಿ ವಿಚಾರಿಸ್ತಾನೆ, ಏನಂತ, ಸರ್ ಇದ್ರದ್ದು ಮೆಟೀರಿಯಲ್ ಎಷ್ಟು ಸರ್ ಪ್ರೈಸ್ ಇರ್ಬೋದು ಅಂತ ಹೇಳಿ. ಅವನು ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಹೇಳ್ತಾನೆ, ಇದು ಸ್ಟ್ಯಾಂಡರ್ಡ್ ಪ್ರೈಸ್ ಸರ್, ನೀವು ಎಲ್ಲೋದ್ರೂ ಇಷ್ಟಕ್ಕೆ ಸಿಗುತ್ತೆ ಅಂತ ಹೇಳ್ತಾನೆ. ಅವನೇನ್ ಅನ್ಕೊಳ್ತಾನೆ, ಓ ಎಸ್, ಮೆಟೀರಿಯಲ್ ಗೆ ಪ್ರೈಸ್ ಇಷ್ಟಿದೆ, ಒಂದು ಯೂನಿಟ್ ಇಷ್ಟಿದೆ ಅಂತ ಅನ್ಕೊಳ್ತಾನೆ. ಅನ್ಕೊಂಡು ಎಲ್ಲ ಬುಕ್ ಅಲ್ಲಿ ಬರ್ಕೊಂಡು ಒಂದ್ ತಿಂಗಳಿಗೆ ಎಲ್ಲ ರೆಡಿ ಮಾಡ್ಕೊಂಡು ಪರ್ಚೇಸ್ ಮಾಡಕ್ ಹೋದಾಗ ಆಕ್ಚುಯಲ್ ಪ್ರೈಸ್ ಡಿಫರ್ ಆಗಿರುತ್ತೆ, ಬೇರೆ ಆಗ್ಬಿಟ್ಟಿರುತ್ತೆ. ಯಾಕೆ ಅಂದ್ರೆ ಅವನು ಅನ್ಕೊಂಡಿದ್ದು ಎಷ್ಟೋ ಅಂದಷ್ಟು ಪ್ರೈಸ್ ಅನ್ಕೊಂಡಿದ್ದ, ಆದ್ರೆ ಆಕ್ಚುಯಲ್ ಆಗಿ ಪ್ರೈಸ್ ಎಷ್ಟಾಗಿದೆ? ಡಿಫರ್ ಆಗಿದೆ, ಚೇಂಜ್ ಆಗಿದೆ. ಅದು ಇನ್ಕ್ರೀಸ್ ಆದ್ರೂ ಆಗಿರ್ಬೋದು, ಡಿಕ್ರೀಸ್ ಆದ್ರೂ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಾನು 10 ರೂಪಾಯಿ ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಅನ್ಕೊಂಡಿದ್ದೆ, ಆಕ್ಚುಯಲ್ ಆಗಿ ಹೋಗಿ ನೋಡಿದ್ರೆ ಅದು 8 ರೂಪಾಯಿಗೆ ಸಿಕ್ಕಿದೆ. ಎಷ್ಟಿಗೆ ಸಿಕ್ಕಿದೆ? 8 ರೂಪಾಯಿಗೆ ಸಿಕ್ಕಿದೆ. ನಮ್ಗೆ ಪ್ರಾಫಿಟ್ ಅಥವಾ ಲಾಸ? ಪ್ರಾಫಿಟ್. ನಾವು ಅದನ್ನ ಫೇವರಬಲ್ ಅಂಡ್ ಅಡ್ವರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಫಿಟ್ ಆದ್ರೆ ಫೇವರಬಲ್ ಅಂತ ಹೇಳ್ತೀವಿ, ಲಾಸ್ ಆದ್ರೆ ಅಡ್ವರ್ಸ್ ಅಂತ ಹೇಳ್ತೀವಿ. ಅಡ್ವರ್ಸ್ ಅಂಡ್ ಫೇವರಬಲ್ ಎಫೆಕ್ಟ್ ಅನ್ನ ಕೊಡ್ತೀವಿ. ಇಲ್ಲಿ ನಮ್ಗೆ ಒಂದ್ ಕ್ವಶನ್ ಇದೆ, ಅದೇ ತರಾನೆ ನಾವು ಮೆಟೀರಿಯಲ್ ಕಾಸ್ಟ್ ಅಥವಾ ಮೆಟೀರಿಯಲ್ ವೇರಿಯನ್ಸಸ್ ಅಲ್ಲಿ ಒಟ್ಟು 5 ತರ ವೇರಿಯನ್ಸಸ್ ಇದೆ. ನಮಗೆ 5 ಮಾರ್ಕ್ಸ್ ಬೇಕಾಗಿರೋದು ಈ 3 ವೇರಿಯನ್ಸಸ್. ಒಂದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಈ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಯೂಸೇಜ್ ವೇರಿಯನ್ಸ್ ಎರಡು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಗೆ ಈಕ್ವಲ್ ಆಗಿ ಆಗಿರ್ಬೇಕು. ಆಗಿಲ್ಲ ಅಂದ್ರೆ ನಾವು ಮಾಡಿರೋದು 100% ತಪ್ಪು ಅಂತ ಅರ್ಥ. ಕ್ಲಿಯರಾ? ಈಗ ಫಾರ್ಮುಲಾಸ್ ಬರ್ದಿದೀನಿ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಪ್ರೈಸ್ ಇಂಟು ಆಕ್ಚುಯಲ್ ಕ್ವಾಂಟಿಟಿ. ಇದನ್ ಬೇಕಾದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದ್ರೆ ಏನು? ಕ್ವಾಂಟಿಟಿ ಇಂಟು ಪ್ರೈಸ್. ಹೌದಾ? ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಕಾಸ್ಟ್ ಅಂತ ಕರಿಬಹುದು. ಆದ್ರೆ ಅದನ್ನ ನಾನು ಏನ್ ಮಾಡಿದ್ದೀನಿ? ಫುಲ್ ಫಾರ್ಮ್ ಆಗಿ ಬರ್ದಿದ್ದೀನಿ. ಹಾಗೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಇಂಟು ಆಕ್ಚುಯಲ್ ಕ್ವಾಂಟಿಟಿ, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಹಾಕಿದ್ದೀನಿ. ನೋಡಿ, ಎಲ್ಲದಕ್ಕೂ ಮೊದಲು ಸ್ಟ್ಯಾಂಡರ್ಡ್ ಬರಬೇಕು, ಆಮೇಲೆ ಆಕ್ಚುಯಲ್ ಬರಬೇಕು. ಅರ್ಥ ಆಗ್ತಿದ್ಯಾ? ಇದನ್ನ ಒಂದ್ ಫಿಕ್ಸ್ಡ್ ಆಗಿ ಫಾರ್ಮೆಟ್ ಆಗಿ ಬರ್ಕೊಂಬಿಡಿ. ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದು ತುಂಬಾ ಎಕ್ಸಾಮಿನೇಷನ್ ಗೆ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಡಿ. ಜೆಮಿನಿ ಕಂಪನಿ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಪ್ರೊವೈಡ್ ಯು ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫ್ರಮ್ ದೇರ್ ರೆಕಾರ್ಡ್ಸ್. ಮೆಟೀರಿಯಲ್ಸ್ ಎ ಬಿ, ಎರಡು ತರ ಮೆಟೀರಿಯಲ್ ಇದಂತೆ, ಮೆಟೀರಿಯಲ್ ಎ ಮೆಟೀರಿಯಲ್ ಬಿ ಇದೆ. ಪ್ರೈಸ್ ಕ್ವಾಂಟಿಟಿ ಎಷ್ಟು ಮೆಟೀರಿಯಲ್ ಅಂದ್ರೆ 16 kgs, ರೇಟ್ ಪರ್ ಕೆಜಿ ಬಂದು 12 ರೂಪೀಸ್, ಬಿದು 8 ರೂಪೀಸ್ ಕ್ವಾಂಟಿಟಿ, 8 ಕ್ವಾಂಟಿಟಿ ಮತ್ತೆ ರೇಟ್ ಅದು ಕೂಡ 8 ರೂಪೀಸ್. ಡ್ಯೂರಿಂಗ್ ಏಪ್ರಿಲ್ 2002 1000 kgs ಆಫ್ ಜಮ್ಕೋ ಕಂಪನಿ ವರ್ ಪ್ರೊಡ್ಯೂಸ್ ದ ಆಕ್ಚುಯಲ್ ಕನ್ಸಂಪ್ಷನ್ ಆಫ್ ಮೆಟೀರಿಯಲ್ಸ್ ಆಸ್ ಅಂಡರ್ ಎ 750 units ಅಂಡ್ ಬಿ ಇಸ್ 500 units ಅಂಡ್ ರೇಟ್ ಸಾರಿ 1500 units ಅಂಡ್ 1000 units, ರೇಟ್ ಪರ್ ಯೂನಿಟ್ ಇಸ್ 14 rupees ಅಂಡ್ 5 rupees 10 rupees. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮಾಡಿ, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಮಾಡಿ ಅಂತ ಕೇಳಿದ. ಈಗ ನಮಗೆ ಈ ಪಾಯಿಂಟ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆದ್ರೆ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅವನು ಸ್ಟ್ಯಾಂಡರ್ಡ್ ನ ಒಂದ್ ರೇಟ್ ಅಲ್ಲಿ ಕೊಟ್ಟಿದ್ದಾನೆ. ನೋಡಿ, ಸ್ಟ್ಯಾಂಡರ್ಡ್ ಏನದು? ಸ್ಟ್ಯಾಂಡರ್ಡ್ ಒಂದು ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಕೆಜಿ ಮೆಟೀರಿಯಲ್ ಬೇಕು ಅಂತ ಹೇಳಿದ್ದಾನೆ. ಆದ್ರೆ ಆಕ್ಚುಯಲ್ ಅವನೇ ಕೊಟ್ಬಿಟ್ಟಿದ್ದಾನೆ ಏನಂತ ಹೇಳಿದಾನೆ, 1000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾನೆ.
ಇಲ್ಲಿ ಒಂದ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎ ಬಿ ಎಷ್ಟಾಗುತ್ತೆ, ಅದೇ ತರ ಆಕ್ಚುಯಲ್ ಆಗಿ 1,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎ ಬಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಬರೆದು ಬಿಡ್ತೀನಿ ನಾನು, 1 ಕೆಜಿ ಅಥವಾ 1 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ 8 ಕೆಜಿಸ್ ಬೇಕಂತೆ, ಎದು ಬಿ ದೆಸ್ ಸಾರಿ 16 ಕೆಜಿಸ್ ಬೇಕಂತೆ, ಬಿ ದೆಸ್ ಬೇಕಂತೆ 8 ಕೆಜಿಸ್ ಬೇಕಂತೆ, ಕರೆಕ್ಟಾ? ಅದೇ ಆಕ್ಚುಯಲ್ ಅಲ್ಲಿ 1,000 ಕೆಜಿ ಅಥವಾ 1,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಗೆ 1,500 ಕೆಜಿಸ್, ಬಿಗೆ 1,000 ಕೆಜಿಸ್ ಬೇಕಂತೆ, ಕರೆಕ್ಟಾ? ಇದನ್ನ ಹೆಂಗ್ ಕಂಪೇರ್ ಮಾಡೋದು? ಇಲ್ಲಿ ಸ್ಟ್ಯಾಂಡರ್ಡ್ 1 ಯೂನಿಟ್ಗೆ, ಆಕ್ಚುಯಲ್ 1,000 ಯೂನಿಟ್ಗೆ, ಕರೆಕ್ಟಾ ಇಲ್ಲ? ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಆಕ್ಚುಯಲ್ ಕ್ವಾಂಟಿಟಿಗೆ ಏನ್ ಮಾಡೋಣ, ಕನ್ವರ್ಟ್ ಮಾಡ್ಕೊಳ್ಳೋಣ. ಏನಂತ ಹೇಳ್ತೀವಿ, ಕನ್ವರ್ಟ್ ಮಾಡ್ಕೊಳ್ಳೋ ಅಂದ್ರೆ 1 ನಿಮಿಷ ನೋಡಿ, 16 ಕೆಜಿ 1 ಯೂನಿಟ್ಗಾದ್ರೆ 1,000 ಕೆಜಿಗೆ ಎಷ್ಟಾಗುತ್ತೆ? 16 ಕೆಜಿ 1 ಕ್ಕಾದ್ರೆ ಡಿವೈಡ್ ಮಾಡಲ್ವ, ಒಂದ್ ನಿಮಿಷ ಹದಿನಾರು 1 ಕೆಜಿಗಾದ್ರೆ 1,000 ಯೂನಿಟ್ ಎಷ್ಟಾಗುತ್ತೆ? 16,000 ಕೆಜಿ ಆಗುತ್ತೆ. ಬಿದು 8,000 ಆದ್ರೆ 10 ಕೆಜಿಗೆ ಸಾರಿ ಅವನ್ ಕ್ವಶನ್ ಅಲ್ಲಿ ಕೊಟ್ಟಿರೋದೆಷ್ಟು 10 ಕೆಜಿ, ಇದು 10 ಕೆಜಿಗಾದ್ರೆ 1,000 ಕೆಜಿಗೆ ಎಷ್ಟಾಗುತ್ತಪ್ಪ? 1,000, ಕರೆಕ್ಟಾ? ಕರೆಕ್ಟ್ ಏನ್ರಿ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಸ್ಟ್ಯಾಂಡರ್ಡ್ 10 ಯೂನಿಟ್ಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಎಷ್ಟು ಕೆಜಿ ಮೆಟೀರಿಯಲ್ ಬೇಕಂತೆ? 16 ಕೆಜಿ ಮೆಟೀರಿಯಲ್ ಬೇಕು. ಹಾಗಾದ್ರೆ 1,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟಾಗುತ್ತೆ? 1,600 ಕೆಜಿ ಬೇಕಾಗುತ್ತೆ. ಅದೇ ತರ ಬಿಗೆ 8 ಕೆಜಿ 10 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ 8 ಕೆಜಿ ಮೆಟೀರಿಯಲ್ ಬೇಕು, 1,000ಕ್ಕೆ ಎಷ್ಟಾಗುತ್ತೆ? 800 ಕೆಜಿ ಬೇಕಾಗುತ್ತೆ, ಕರೆಕ್ಟಾ? ಇನ್ನ ಪ್ರೈಸ್ ರಿಮೈನಿಂಗ್ ಸೇಮ್, ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದ್ಯಪ್ಪ? 12 ರೂಪಾಯಿ ಎದು, ಬಿದು ಎಷ್ಟಿದ್ಯಪ್ಪ? 8 ರೂಪಾಯಿ, ಕರೆಕ್ಟಾ? ಅದೇ ತರ ಆಕ್ಚುಯಲ್ ಎದು ಎಷ್ಟಿದ್ಯಪ್ಪ? 14 ರೂಪಾಯಿ, ಇವ್ರದ್ದು ಎಷ್ಟಿದೆ? 10 ರೂಪಾಯಿ ಇದೆ. ಈಗ ಮುಂದಿನ ಕೆಲಸ ನಮಗೆ ಸುಲಭ ಆಯ್ತು. ಫಸ್ಟ್ ಇದನ್ನ ಚೇಂಜ್ ಮಾಡ್ಕೊಳ್ಬೇಕು, ಇದನ್ನ ಚೇಂಜ್ ಮಾಡ್ಕೊಂಡ್ರೆ ನಾವು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ನ ಈಸಿಯಾಗಿ ಮಾಡಬಹುದು. ಯಾಕೆ ಅಂದ್ರೆ ಕಂಪೇರ್ ಮಾಡೋದಕ್ಕೆ ಸಪೋಸ್ ಅವನೇನಾದ್ರು ಸ್ಟ್ಯಾಂಡರ್ಡ್ ಯೂನಿಟ್ 10 ಯೂನಿಟ್ಸ್ಗೆ ಇಷ್ಟ ಆಗುತ್ತೆ, ಆಕ್ಚುಯಲ್ 10 ಯೂನಿಟ್ಸ್ಗೆ ಇಷ್ಟ ಆಗುತ್ತೆ ಅಂದ್ರೆ ಡೈರೆಕ್ಟ್ ಮಾಡ್ಬಿಡ್ಬೋದಾಗಿತ್ತು, ಕರೆಕ್ಟಾ ಇಲ್ವೋ? ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತಲ್ವೋ? ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ, ನಿಧಾನಕ್ಕೆ ಆರಾಮಾಗಿ ಕೇಳಿಸ್ಕೊಳ್ಳಿ. ಈ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಓಕೆನಾ, ಎಸ್ ಎಲ್ ಸಿ ಗೆ ಕಂಪೇರ್ ಮಾಡ್ಬೇಕು. ಎಸ್ ಎಲ್ ಸಿ ಡಿಗ್ರಿ ಮಾಡಕ್ಕಾಗುತ್ತಾ? ಸಪೋಸ್ ಎಸ್ ಎಲ್ ಸಿ ಡಿಗ್ರಿ ಕಂಪೇರ್ ಮಾಡಬೇಕು, ಫಸ್ಟ್ ಎಸ್ ಎಲ್ ಸಿ ಏನಾಗಿರ್ಬೇಕು? ಡಿಗ್ರಿ ಆಗಿರ್ಬೇಕು. ಅಲ್ಲಿಗೆ 10 ಯೂನಿಟ್ಗೆ ಸ್ಟ್ಯಾಂಡರ್ಡ್ ಕೊಟ್ಟಿರೋದು ಆಕ್ಚುಯಲ್ ಎಷ್ಟಾಗಿದೆ? 1,000. ಅಲ್ಲಿಗೆ 10,000 ಕಂಪೇರ್ ಮಾಡಕ್ ಆಗಲ್ಲ, ಅದಕ್ಕೆ 10 ನಾವೇನ್ ಮಾಡೋಣ? 1,000ಕ್ಕೆ ಕನ್ವರ್ಟ್ ಮಾಡ್ಕೋಣ. ನೋಡಿ ಮೆಟೀರಿಯಲ್ ಎ 16,000 ಕೆಜಿ ಮೆಟೀರಿಯಲ್ ಬೇಕು, ಯಾವಾಗ? 10 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದು. 1,000 ಕೆಜಿ ಮಾಡೋದಕ್ಕೆ ಎಷ್ಟಾಗುತ್ತೆ? 1,000 ಯೂನಿಟ್ಸ್ ಹಾಕಿದ್ರೆ ಎಷ್ಟಾಗುತ್ತೆ? 1,600 ಕೆಜಿ ಬೇಕಾಗುತ್ತೆ. ಅದೇ ತರ ಮೆಟೀರಿಯಲ್ ಬಿ 10 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 8 ಕೆಜಿ ಬೇಕು, ಕರೆಕ್ಟಾ? ಅದೇ 1,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಬೇಕು? 800 ಕೆಜಿ ಬೇಕು. ಈಗ ಕಂಪೇರ್ ಮಾಡಬಹುದಲ್ವ, 2,000 ಕೆಜಿ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಈಗ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಸ್ಟ್ ಒಂದು ಕಂಡುಹಿಡಿಯಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದ್ಯಪ್ಪ? 12 ರುಪೀಸ್ ಇದೆ, ಕರೆಕ್ಟಾ? ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದ್ಯಪ್ಪ? 12 ರುಪೀಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದ್ಯಪ್ಪ? 1,600, ಕರೆಕ್ಟಾ? ಮೈನಸ್ ಆಕ್ಚುಯಲ್ ಪ್ರೈಸ್ ಎಷ್ಟಿದ್ಯಪ್ಪ? 14. ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದ್ಯಪ್ಪ? 1,500, ಕರೆಕ್ಟಾ? ಈಗ ನೀವೇ ಹೇಳಿ, 12 × 1,600 ಎಷ್ಟು? 200 ಮೈನಸ್ 14 × 15 21,000. ನೋಡಿ ನಾವು ಅನ್ಕೊಂಡಿದ್ದು 19,200 ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೊಂಡಿದ್ವಿ, ಎಷ್ಟಾಗಿದೆ?
ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 1800. ಇದನ್ನ ಅಡ್ವರ್ಸ್ ಅಂತ ಬರೀತೀವಿ, ಎ ಅಂತ ಬರೀತೀವಿ. ಕ್ಲಿಯರ್? ಅಂದ್ರೆ ನಮಗೆ ಲಾಸ್ ಆಗ್ತಾ ಇದೆ. ಅದೇ ತರ ಬಿ ನೋಡೋಣ. ಬಿದು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಪ್ಪ ಇದೆ? 8 ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆಯಪ್ಪ? 800 ಇದೆ. ಕರೆಕ್ಟಾ? ಮೈನಸ್. ಬಿದು ಆಕ್ಚುಯಲ್ ಪ್ರೈಸ್ ಎಷ್ಟಿದೆ? 10 ಇದೆ. ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 1000 ಇದೆ. ಕರೆಕ್ಟಾ? ಈಗ 800 × 8 = 6400. ಇದು 10,000. ಈಗ ಅನ್ಕ್ವಾಂಟಿಟಿ 6400, ಆಗಿರೋದು 10,000. ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? ಮತ್ತೆ ಅಡ್ವರ್ಸ್. ಎಷ್ಟು ಅಡ್ವರ್ಸ್? 3600. ಇದು ಕೂಡ ಅಡ್ವರ್ಸ್. ಹಾಗಾದ್ರೆ ಟೋಟಲ್ ಅಡ್ವರ್ಸ್ ನಮ್ಗೆ ಎಷ್ಟಾಗ್ತಾ ಇದೆಯಪ್ಪ? 5400 ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಇದೆ. ಈಗ ಅರ್ಥ ಆಯ್ತಾ ಎಲ್ಲರಿಗೂ? ಆಯ್ತಾ ಇಲ್ವಾ? ಅಲ್ಲಿಗೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬಂತು. ಎರಡನೇ ತೋಣ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಏದು? ಸ್ಟ್ಯಾಂಡರ್ಡ್ ಪ್ರೈಸ್ 12 ಇದೆ, ಆಕ್ಚುಯಲ್ ಪ್ರೈಸ್ 14 ಇದೆ. ಕರೆಕ್ಟಾ? ಇಲ್ಲ ಹೇಳ್ಬಿಡ್ಬೋದು ಇದು ಅಡ್ವರ್ಸ್ ಫೇವರಬಲ್ ಅಂತ. ಅನ್ಕೊಂಡಿದ್ದು 12 ರೂಪಾಯಿ ಪ್ರೈಸ್, ಆಗಿರೋದು ಎಷ್ಟು? ಅಲ್ಲಿಗೆ ಇಂಟು ಆಕ್ಚುಯಲ್ ಕ್ವಾಂಟಿಟಿ ಏದ್ ಎಷ್ಟಿದ್ಯಪ್ಪ? 1500 ಇದೆ. ಅಲ್ಲಿಗೆ ಎಷ್ಟಾಯ್ತು? 3000 ರೂಪೀಸ್ ಅಷ್ಟು ಅಡ್ವರ್ಸ್ ಆಯ್ತು. ಕರೆಕ್ಟಾ? ಅದೇ ತರ ಬಿದು ಸ್ಟ್ಯಾಂಡರ್ಡ್ ಪ್ರೈಸ್ 8, ಆಕ್ಚುಯಲ್ ಪ್ರೈಸ್ 10, ಆಕ್ಚುಯಲ್ ಕ್ವಾಂಟಿಟಿ ಎಷ್ಟು? 1000. ಎಷ್ಟಾಯ್ತು? 2000. ಇದು ಏನಾಯ್ತು? ಅಡ್ವರ್ಸ್ ಆಯ್ತು. ಅಲ್ಲಿಗೆ ಟೋಟಲ್ ಅಡ್ವರ್ಸ್ ಎಷ್ಟಾಯ್ತು? 5000 ಅಡ್ವರ್ಸ್ ಆಯ್ತು. ಕರೆಕ್ಟಾ? ಈಗ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಏದ್ ನೋಡೋಣ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಏದು? 1600. ಇದು 1500. ಅನ್ಕೊಂಡಿದ್ದು 1600 kg ಆಗುತ್ತೆ ಅಂತ, ಆಗಿರೋದು ಎಷ್ಟು? ಹಾಗಾದ್ರೆ ಬೆನಿಫಿಟ್ ಅಲ್ವಾ? ಎಷ್ಟು ಬೆನಿಫಿಟ್? 100 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ಒಂದ್ ಯೂನಿಟ್ ಗೆ? ಏದು 12 ರೂಪಾಯಿ. ಅಲ್ಲಿಗೆ ಎಷ್ಟಾಯ್ತು? 12,000. ಇದೇನಿದು? ಫೇವರಬಲ್. ಕರೆಕ್ಟಾ? ಅದೇ ತರ ಬಿದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 800, ಆಕ್ಚುಯಲ್ ಕ್ವಾಂಟಿಟಿ 1000, ಅನ್ಕೊಂಡಿದ್ದು 800, ಆಗಿರೋದು 1000 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಪ್ಪ ಇದೆ? 8 ರೂಪೀಸ್. ಅಲ್ಲಿಗೆ 1600 ಏನಾಯ್ತು? ಅಡ್ವರ್ಸ್ ಆಯ್ತು. ಈಗ 12,000 1600 ಹೋದ್ರೆ ಫೇವರಬಲ್ ಬರ್ತಾ ಇದೆ. ಕರೆಕ್ಟಾ? ಎಷ್ಟು? 10,600. ಇದೇನಿದು? ಫೇವರಬಲ್ ಆಯ್ತು. ಕರೆಕ್ಟ್ ಏನಪ್ಪ? ಎಸ್ ಆರ್ ನೋ? ಈಗ ನಾನೇನ್ ಹೇಳಿದ್ದೀನಿ, ಇದ್ರದ್ದು ಇದ್ರದ್ದು ಆನ್ಸರ್ ಎರಡು ಏನಾಗಿರ್ಬೇಕು? ಇದಕ್ಕೆ ಈಕ್ವಲ್ ಆಗಿರ್ಬೇಕು. ಅದಕ್ಕೆ ಫಾರ್ಮುಲಾ ಹಾಕಿದ್ದೀನಿ. ಏನಂತ? ಎಂಪಿವಿ ಪ್ಲಸ್ ಎಂಯುವಿ ಇಸ್ ಈಕ್ವಲ್ಸ್ ಟು ಎಂಸಿವಿ ಅಂತ ಹೇಳಿದೆ. ಇದು ಏನ್ ಬಂದಿದೆ? 5000. ಅಡ್ವರ್ಸ್ ಫೇವರಬಲ್ ಅಡ್ವರ್ಸ್ ಇದೆಷ್ಟು? ಅಡ್ವರ್ಸ್. ಎಂಯುವಿ ಏನಾಗಿದೆ? ಫೇವರಬಲ್ ಆಗಿದೆ. 10,400 ಫೇವರಬಲ್. ಈಗ ಫೇವರಬಲ್ ಜಾಸ್ತಿ ಇದೆಯಾ ಅಡ್ವರ್ಸ್ ಜಾಸ್ತಿ ಇದೆಯಾ? ಫೇವರಬಲ್ ಜಾಸ್ತಿ ಇದೆ. ಕರೆಕ್ಟಾ? ಇನ್ನೊಂದ್ಸರಿ ನೋಡ್ರಿ, ಇದು 100 × 12 1200 ಅಲ್ವಾ? ಇದು ತಪ್ಪು ಹೇಳ್ಬಿಟ್ಟು ನೀವು 1200 ಇದು ಫೇವರಬಲ್. ಈಗ ಎಷ್ಟು ಬರುತ್ತೆ? ಅಡ್ವರ್ಸ್ 400 ಅಡ್ವರ್ಸ್ ಬರುತ್ತೆ. ಕರೆಕ್ಟ್ ಏನ್ರಿ? ಕರೆಕ್ಟ್ ಏನ್ರಿ? ಈಗ ಇದು ಬಂದು 5000 ಅಡ್ವರ್ಸ್, ಇದು 400 ಅಡ್ವರ್ಸ್. ಅಡ್ವರ್ಸ್ ಅಡ್ವರ್ಸ್ ಏನಾಗುತ್ತೆ? ಅಡ್ವರ್ಸೇ ಆಗುತ್ತೆ. ಅಲ್ಲಿಗೆ 5400 ಅಡ್ವರ್ಸ್ ಇದು ಇದು ಟ್ಯಾಲಿ ಆಗ್ತಾ ಇದೆಯಾ? ಆಗ್ತಾ ಇದೆ. ನಾವು ಮಾಡಿರೋದು ಸರಿಯಾಗಿದೆ. ಅರ್ಥ ಆಯ್ತಾ ಈಗ? ಕ್ಲಿಯರ್? ಕ್ಲಿಯರ್ ಕಾಪಿ ಮಾಡಿ.